श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छिदम् शापान्मणिग्रीवविमोचनम् स्वनामग्रहणादेवानिरस्तग्रहविग्रहम् वृन्दावनगतम् वन्दे ब्रह्मरुजेर्न वन्दितम् स्वान्तस्थानन्तशय्याय पूरणज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञम् सद्गुणैकाधिवासम् शमदमपरिनिष्टम् सत्त्वनिष्टम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय न मताम् कामधेनवे नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरु ब्रह्मचर्यहरिप्रीतिसुविद्यावादशालिनः इष्टदान्कष्टहर्तॄन्नः विद्यामान्यान्मुनीदिराजपदद्वन्द्वारिजासक्तमानसान् विश्वप्रियगुरून्वन्दे मन्दोऽहम् देवि शुद्धये सत्यम् सत्यम् पुनःसत्यम् विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्ठदम् अज्ञानतिमिरच्छेदम् बुद्धिसम्पत्प्रदायकम् विज्ञान विमल शांत विजयाख्य गुर भजे श्री गुरीभ्यो नम विशेष ओं विशेषवां नम गुर ಶ್ರೀಮದ್ ವಿದ್ಯಾಪಯೋನಿ ತೀರ್ಥ ಶ್ರೀಪಾದಂಗಳವರ ಜನ್ಮ ಶತಾಬ್ದಿಯ ಉತ್ಸವವನ್ನ ಶಿಷ್ಯರೆಲ್ಲ ಸೇರಿಕೊಂಡು ಶ್ರೀ ಶ್ರೀ ವಿದ್ಯಾಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರ ಅಧ್ವರ್ಯದಲ್ಲಿ ವಿಶೇಷವಾಗಿ ಮಾಡುತ್ತಾ ಇರುವುದು ಮಹಾಪರ್ವ ಈ ಒಂದು ಸಂದರ್ಭದಲ್ಲಿ ಎರಡು ವಾಕುಸುಮಗಳನ್ನು ಗುರುಗಳ ಪದಾರವೆಂದದಲ್ಲಿ ಅರ್ಪಣೆ ಮಾಡಲಿಕ್ಕೆ ನಾನು ಇಚ್ಛಾಪಡ್ತೇನೆ ವಿಶೇಷವಾಗಿರತಕ್ಕಂಥ ಪಯೋನಿ ತೀರ್ಥರ ಗುರುಗಳ ಬಗ್ಗೆ ಹೇಳಬೇಕಾದರೆ ಮಠದಲ್ಲೂ ಹೊರಗು ಎಲ್ಲ ಕಡೂ ಒಂದು ಮಾತು ಕೇಳಿಸುತ್ತೆ ಸ್ವಾಮಿಗಳು ಬೆನ್ನಿನ ಮೇಲೆ ಬಡಿಯುವರಷ್ಟೇ ಹೊರತು ಹೊ ಬಡಿಯುವವರಲ್ಲ ಅಂತ ಹೊಟ್ಟೆ ಮೇಲೆ ಬಡಿಯುವವರಲ್ಲ ಇದು ನಾವು ಚಿಕ್ಕ ಹುಡುಗರಿದ್ದಾಗಲಿಂದ ಸ್ವಾಮಿಗಳ ಸೇವಾ ಮಾಡಿದವರು ನಾವೆಲ್ಲ ಕರ್ನೂಲು ನಮ್ದು ಕರ್ನೂಲಿನಲ್ಲಿ ಶ್ರೀಪಾದಂಗಳವರು ಯಾವಾಗ ಬರ್ತಾ ಇದ್ರು ಹದಿನೇಳು ವರ್ಷಗಳ ಕಾಲ ಸತತ ಬಂದಿದ್ದಾರೆ ಅದು ಮಧ್ವನವಮಿ ಕಾಲ ಬರಬೇಕು ನಮ್ಮ ವಿದ್ಯಾಸಾಗರ ಮಾಧೋತೀರ್ಥರು ಅವಾಗ ಪೂರ್ವಾಶ್ರಮದಲ್ಲಿ ಅಂತ ಆಗಿದ್ರು ಅವರು ಹದಿನೇಳು ವರ್ಷ ಶ್ರೀಗಳವರನ್ನ ಅಲ್ಲಿ ಕರೆಸಿ ವಿಶೇಷವಾಗಿರತಕ್ಕಂತಹ ತುಲಾಭಾರ ಮಹೋತ್ಸವವನ್ನು ಮಾಡಿದರು ಆ ಸಂದರ್ಭದಲ್ಲಿ ಎಲ್ಲ ಚಿಕ್ಕ ಹುಡುಗರು ನಾವು ಮೈ ಮರತು ಸೇವಾ ಮಾಡುತ್ತಾ ಇದ್ದೀವಿ ಒಂದು ಮಾತು ಹೇಳಬೇಕಾದರೆ ನಮಗೆ ಆ ಆಂಧ್ರ ಕಡೆ ವ್ಯಾಸರಾಜ ಮಠ ಅಂತ ನಮ್ಮದು ಅಂತ ಗೊತ್ತಷ್ಟೇ ಹೊರತು ನಮ್ಮ ಸ್ವಾಮಿಗಳನ್ನು ನೋಡಿದ್ದೇ ಇಲ್ಲ ನಮ್ಮ ಮಠದ ಪರಿಚಯವೇ ನಮಗಿದ್ದಿಲ್ಲ ಆ ಪರಿಚಯ ಆದದ್ದು ಗುರುಗಳ ದರ್ಶನ ಆಗಿದ್ದು ನಮಗೆ ನಮ್ಮ ವಿದ್ಯಾಪಯೋನಿ ತೀರ್ಥರ ಕಾಲದಲ್ಲಿ ಅವರು ಮೊದಲು ಬಾರಿ ಚಾತುನಾಶಕ್ಕೆ ಕೂತಾಗ ಎಲ್ಲರಿಗೂ ಸಂಭ್ರಮವೋ ಸಂಭ್ರಮ ಇಡೀ ಕರ್ನೂಲಿನಲ್ಲಿ ಅದ್ಭುತವಾಗಿರ್ತಕ್ಕಂಥ ಉತ್ಸವ ಆಯಿತು ಶ್ರೀಪಾದಂಗಳವರ ಆ ಚಾತುರ್ಮಾಸ ಕಾಲಕ್ಕೆ ಆ ಮೆರವಣಿಗೆ ನಡೆದದ್ದು ಈಗಲೂ ಎಲ್ಲರ ಕಣ್ಣಿನ ಮುಂದೆ ಕಟ್ಟಿದಂತೆ ಇದೆ ಅಂತ ವ್ಯಕ್ತಿತ್ವ ಅವರು ಎಲ್ಲರೂ ಪ್ರೀತಿ ಮಾಡ್ತಾ ಇದ್ರು ಅಷ್ಟು ಶಿಶ್ಚವಾತ್ಸಲ್ಯ ಪ್ರತಿಯೊಬ್ಬರೂ ಶ್ರೀಗಳವರತ್ರ ಬಂದು ತಮ್ಮ ತಮ್ಮ ದುಬುಡಗಳನ್ನೆಲ್ಲ ಹೇಳಿಕೊಂಡು ಪರಿಹಾರ ಕಂಡು ಹೋಗ್ತಾ ಇದ್ರು ಅಷ್ಟೇ ಅಲ್ಲ ಶ್ರೀಗಳವರು ಒಂದು ವಿಶೇಷ ಚಾಲ್ತಿಯಲ್ಲಿ ಇಟ್ಕೊಂಡಿದ್ರು ಏನದು ಅಂದ್ರೆ ಮಂತ್ರಾಕ್ಷತೆ ಎರಡು ಸಲ ಕೊಡ್ತಾ ಇದ್ರು ಕೇಳಿದಾಗ ಈಗ ಹೋಗ್ತಾ ಇದ್ರೆ ಯಾಕೆ ಅಂದ್ರೆ ಒಂದು ಹೋಗ್ಲಿಕ್ಕೆ ಒಂದು ಬರ್ಲಿಕ್ಕೋ ಅಂತ ಹೇಳ್ತಾ ಇದ್ರು ಶಿಷ್ಯರು ಅಂದ್ರೆ ಜಬರ್ಸೆ ಮಾತಾಡ್ತಾ ಇದ್ರು ಅವರು ಗಟ್ಟಿಯಾಗಿ ಮಾತಾಡಿದ್ರೆ ನಮ್ಗೆ ದುಃಖ ಆಗ್ತಿತ್ತು ಯಾಕೆ ಇವರು ಮರ್ಯಾದೆ ಕೊಟ್ಟು ಮಾತಾಡ್ತಾರಲ್ಲ ಅದು ದುಃಖ ಆಗ್ತಿತ್ತು ಅಷ್ಟು ಎಲ್ಲರನ್ನ ತಮ್ಮ ಕುಟುಂಬದಂತೆ ಚೆನ್ನಾಗಿ ನೋಡಿಕೊಂಡವರು ನಮ್ಮ ಸ್ವಾಮಿಗಳವರು ನಾನು ಚಿಕ್ಕ ಹುಡುಗ ರಘುತ್ತಮರ ಕರ್ನೂಲಲ್ಲಿರತಕ್ಕಂಥ ಉತ್ತರಾದ ಮಠದಲ್ಲಿರತಕ್ಕಂಥ ರಘುತ್ತಮರು ಸೇವಾ ಮಾಡಿಕೊಂಡು ಬರತಾ ಇದ್ದೆ ಮೊದಲ ಬಾರಿ ನಮ್ಮ ಸ್ವಾಮಿಗಳಲ್ಲಿ ಬಂದಿದ್ದಾರೆ ಅಲ್ಲಿ ಅವಾಗ ವೆಂಕಟ ವೆಂಕಟೇಶರು ಮಾಮ ಮಾಮ ಅಂತವ್ರನ್ನ ಕರಿತಾ ಇದ್ವಿ ನಾವು ಪೇಟೆಯಲ್ಲಿ ಸ್ವಾಮಿಗಳು ಚಾತುಮಾಸಕ್ಕೆ ಕೂತಿದ್ದಾರೆ ಕರ್ನೂಲಲ್ಲಿ ನಾನು ದರ್ಶನಕ್ಕೆ ಹೋಗಿದ್ದೇನೆ ಇನ್ನ ನನಗೆ ಅವಾಗಿನ್ನ ಉಪನಯನ ಆಗಿದ್ದಿಲ್ಲ ಉಪನಯನ ಆಗಿದ್ದಿಲ್ಲ ಶ್ರೀಗಳವರ ದರ್ಶನಕ್ಕೆ ಹೋಗಿದ್ದೆ ನನಗೆ ಅವಾಗೆ ತಂದೆ ಇದ್ದಿಲ್ಲ ತಾಯಿ ಅಣ್ಣ ಅಣ್ಣನಿಗಿನ್ನ ಮದ್ವೆ ಆಗಿದ್ದಿಲ್ಲ ಚಿಕ್ಕ ಕುಟುಂಬ ಗುರುಗಳ ದರ್ಶನಕ್ಕೆ ಹೋಗಿದ್ವಿ ಹೋಗಿದ್ದಾಗ ಶ್ರೀಗಳವರು ನನ್ನ ನೋಡಿ ಯಾಕೆ ಇವನಿಗಿನ್ನ ಉಪನಯನ ಮಾಡಲಿಲ್ಲ ಅದು ಸ್ವಾಮಿ ಅನುಕೂಲ ಆಗ್ಬೇಕಲ್ಲ ಇದು ಅಂತ ಕೂಡ್ಲೆ ಅವರು ಪಂಚಾಂಗ ತರಿಸಿ ಅಲ್ಲಿ ರಂಗ ಅಂತ ಇರ್ತಾ ಇದ್ದ ಸ್ವಾಮಿ ಹತ್ರ ಸಹಾಯಕ ಎಲ್ಲ ಮಾಡ್ತಾ ಇದ್ದ ಹುಡುಗ ರಂಗನನ್ನು ಕರೆದು ಏ ಪಂಚಾಂಗ ತಾರೋ ಅಂತ ಹೇಳಿ ಪಂಚಾಂಗ ನೋಡಿ ನಾಳದ್ದೇ ಉಪನಯನ ಅಂದ್ರು ನಾವೆಲ್ಲ ದಂಗು ಬಡಿದೋದ್ವಿ ನಮ್ಮ ತಾಯಿ ನಮ್ಮ ಅಣ್ಣ ಎಲ್ಲ ಅಲ್ಲ ಉಪನಯನ ಅಂದ್ರೆ ಎಷ್ಟು ತಯಾರಿ ಆಗಬೇಕು ಎಲ್ಲ ಬಳಗ ಕರ್ಕೋಬೇಕು ಆ ಕಾರ್ಡ್ ಪ್ರಿಂಟ್ ಮಾಡಬೇಕು ಕೊಡ್ಬೇಕು ಯಪ್ಪ ಅಂದ್ರೆ ಸ್ವಾಮಿಗಳು ಇಷ್ಟೇ ಮಾತು ಹೇಳಿದರು ನಾಳದ್ದು ಉಪನಯನ ನಾವೇ ಇರ್ತೇವೆ ಉಪನಯನ ಮಾಡಿಸ್ತೀವಿ ವಿಶೇಷವಾಗಿ ಪುರೋಹಿತರು ಇರ್ತಾರೆ ನಾವೇ ಇರ್ತೀವಿ ಕೃಷ್ಣನ ಸನ್ನಿಧಾನ ಇನ್ನು ನಿಮ್ಮ ಬಳಗದ್ದೆಲ್ಲ ಕರ್ಕೋಬೇಕು ಅಂತ ಆದರೆ ಉಪನಯನ ಆದ ಮೇಲೆ ಒಂದು ಒಳ್ಳೆ ದಿವಸ ನೋಡಿ ಊಟಕ್ಕೆ ಹಾಕಿ ಕಳಿಸ್ರಿ ಅಷ್ಟೇ ಅಂತ ಹೇಳಿದ್ರು ಅದೇನೋ ಗುರುಗಳ ಆ ಸಿಂಹಂತೆ ಆ ಮಾತು ಯಾರು ಅಲಗಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂಥ ರೀತಿಯಲ್ಲಿ ನಾವು ಸರಿ ಸ್ವಾಮಿ ಎಂದು ಬಿಟ್ಟಿವಿ ಹೇಳೋ ತಯಾರಿ ಮಾಡ್ಕೋಬೇಕಲ್ಲ ಅವರಂದ್ರು ಏನು ಬೇಕಾಗಿಲ್ಲ ನಿಬಂಧಿ ಸಾಕು ಅಂದ್ರು ಆ ವಾತ್ಸಲ್ಯ ನಾವು ಯಾರು ಮಠದ ಶಿಷ್ಯರ ಮೇಲೆ ಅಷ್ಟು ಅಭಿಮಾನ ಅವರಿಗೆ ಮೊದಲ ಬಾರಿ ಹೋದವರು ನಮಗೆ ಜೀವನದಲ್ಲಿ ಅವರ ಮೊದಲ ಬಾರಿ ನೋಡ್ತಾ ಇದ್ದೀವಿ ಮಾರ್ನೇ ದಿವಸ ಹೋದ್ವಿ ರಾತ್ರಿ ಏನಪ್ಪಾ ಏನಂತರ್ಬೇಕಾ ಏನು ಅಂದ್ರೆ ಹೇಳಿದ್ದಾರೆ ಸ್ವಾಮಿಗಳು ಎಲ್ಲ ವ್ಯವಸ್ಥೆ ಆಗಿದೆ ನೀವು ಬಂದ್ರೆ ಸಾಕು ಅಂತ ಸರಿ ಹೋದ್ವಿ ಭರ್ಜರಿಯಾಗಿ ರೂಪನೆಯನ್ನ ಮಾಡಿಸಿದರು ಅಲ್ಲಿ ನಂದ್ಯಾಲ ಕೃಷ್ಣನ ಅಂತ ನಮ್ಮ ಇದ್ರು ಅವರು ದಂಪತಿಗಳು ಕೂತರು ವಿಶೇಷವಾಗಿ ಆ ಮಣಿ ಮೇಲೆ ಉಪನಯನ ಆಯಿತು ಆ ಒಂದು ಮುಹೂರ್ತಕ್ಕೇನೆ ಒಂದು ನಾಲ್ಕೈದು ಜನದ ಮುಹೂರ್ತ ಉಪನಯನದ್ದು ನಿಶ್ಚಯ ಆಯಿತು ಎಲ್ಲದೂ ಆಯಿತು ಆ ಸಂದರ್ಭದಲ್ಲಿ ಅದ್ಯಾಕ ಹುಡುಗರಿಗೆ ಬುದ್ಧಿ ಕೊಟ್ಟರು ಯಾರೂ ಆ ಕೂದಲು ತೆಗೆಸಲಿಲ್ಲ ಚೂರು ಕತ್ತರಿಸಿಕೊಂಡಷ್ಟೇ ನಮ್ಮೂರೆಲ್ಲ ಅಯ್ಯೋ ಅವರಂತೂ ನೀನು ಮಾಡಿದೆ ನಾನು ಶಿಕಾಯಿ ಇಡಲೇಬೇಕು ಅಂತ ನನಗೆ ಬಹಳ ಇಷ್ಟ ಅದಕ್ಕೆ ಪೂರ್ಣ ಕೂದಲೆಲ್ಲ ತೆಗೆಸ್ಕೊಂಡು ಶಿಕಾಯಿ ಇಟ್ಟಿದ್ದೆ ಸ್ವಾಮಿಗಳು ದೇವರ ಪೂಜಾ ಮುಗಿಸಿ ಈ ಉಪನಯನಾದಂತಹ ವಟುಗಳನ್ನು ಆಶೀರ್ವಾದ ಮಾಡ್ಲಿಕ್ಕೆ ಬಂದ್ರು ನನ್ನ ಕಡೆ ನೋಡಿದ್ರು ಅದೇನು ಪ್ರೀತಿಯೋ ಗೊತ್ತಿಲ್ಲ ಕರೆದು ಆ ಶಿಖಾ ಇಟ್ಟುಕೊಂಡದಕ್ಕೆ ಪೂರ್ಣವಾಗಿ ತೆಗಿ ತೆಗೆದು ಶಿಕಾ ಇಟ್ಟುಕೊಂಡದಕ್ಕೆ ಸಂತೋಷ ಆಯಿತವರಿಗೆ ತಲೆಯೆಲ್ಲ ಕೈಯಿಂದ ನಾವರಿಸಿ ವಿಶೇಷವಾಗಿ ನನಗೆ ಆಶೀರ್ವಾದ ಮಾಡಿ ಅಷ್ಟಾಕ್ಷರ ಮಂತ್ರ ಕೃಷ್ಣ ಮಂತ್ರ ಉಪದೇಶವನ್ನು ಕೊಟ್ಟು ತುಂಬ ಮನಸ್ಸಿನಿಂದ ಹರಿಸಿದರು ನನ್ನ ಜೀವನದಲ್ಲಿ ಮರೆಯಲಾರದ ಘಟ್ಟ ಅಷ್ಟೇ ಅಲ್ಲ ಅವರು ಬಂದಾಗೆಲ್ಲ ನಾವು ಆ ಅವರಿದ್ದ ಒಂದು ವಾರ ಹತ್ತು ದಿವಸ ನಮಗೆ ಹಬ್ಬ ಅಲ್ಲಿ ಏನು ಪಾತ್ರಗಳೆಲ್ಲ ತರಿಸ್ತಾ ಇದ್ರು ಹದಿನೈದು ನೂರು ಜನ ಎರಡು ಸಾವಿರ ಮೂರು ಸಾವಿರ ಜನ ಬಂದರೆ ಆ ಪಾತ್ರಗಳೆಲ್ಲ ನಾವೇ ತಿಕ್ತಾ ಇದ್ವು ಆ ಪಾತ್ರಗಳ ಒಳಗೆ ತೂರ್ಕೊಂಡು ತಿಕ್ತಾ ಇದ್ವು ಹಗಲು ರಾತ್ರಿ ಅಲ್ಲೇ ಇರ್ತಾ ಇದ್ವು ಗುರುಗಳ ಸೇವಾ ಮಾಡ್ತಾ ಇದ್ವು ಇನ್ನೇನೋ ಬೇಕಾಗಿದ್ದೀರಿ ನಮಗೆ ಕೇವಲ ಶ್ರೀಗಳವರ ನೋಟ ಅವರ ಆಶೀರ್ವಾದ ಬೇಕಾಗ್ತಿತ್ತು ಅವರ ಮಾತಿನಲ್ಲಿ ಅಷ್ಟು ಪ್ರೀತಿ ಇರ್ತಾ ಇತ್ತು ನಮ್ಮನ್ನೆಲ್ಲ ನಾವು ಯಾವ ಗಿಡ ಸೊಪ್ಪು ನಮ್ಮನ್ನೆಲ್ಲ ಹತ್ತಿರ ಕೂಡಿಸಿಕೊಳ್ಳೋದು ಅವರ ಹುಡುಗಿದ್ದಾಗಲಿಂದ ಅವರು ಏನೇನು ಅನುಭವಗಳು ಹೀಗೆಲ್ಲ ನಮ್ಮ ಸರಿ ಹಂಚಿಕೊಳ್ತಾ ಇದ್ರು ಶವಾತ್ಸಲ್ಯ ಅಂತಹದ್ದು ಅಷ್ಟು ನಮ್ಮ ಜೊತೆಗೆ ಬೆರೆತು ಹೋಗ್ತಾ ಇದ್ರು ಸ್ವಾಮಿಗಳು ದೊಡ್ಡವರವರು ವ್ಯಾಸರಾಜರ ಅಪೂರ್ವದ ಸನ್ನಿಧಾನ ಅವರಲ್ಲಿ ನಮ್ಮ ಸರಿ ಬೆರೆತು ಹೋಗ್ತಾ ಇದ್ರು ಅವರು ಹೇಳಿದಂಥ ಮಾತುಗಳಲ್ಲಿ ನೋಡಬೇಕಾದರೆ ಅವರು ಹೇಳ್ತಾ ಇದ್ರು ಅವರ ತಂದೆಯವರು ವಿಶೇಷವಾಗಿ ಅವರು ವಿದ್ಯಾ ಚಿಕ್ಕ ಹುಡುಗರಾಗಿದ್ದಾಗ ಅಲ್ಲೇ ಒಂದೇ ಮನೆಯಲ್ಲಿ ಎಲ್ಲ ಇದ್ದವರು ಇವರಿಬ್ಬರನ್ನ ಅಟ್ಟದ ಮೇಲೆ ಕೂಡಿಸೋದಂತೆ ಅಟ್ಟದ ಮೇಲೆ ಕೂಡಿಸಿ ಕಳೆಗೆ ಕೋಡುಬಳಿ ಮಾಡ್ತಾ ಇರೋದ್ರಂತೆ ಅಯ್ಯೋ ಬೇಕು ಅಂತ ಹುಡುಗರಂದ್ರೆ ಭಾಗವತ ಶ್ಲೋಕ ಸರಿ ಕೊಡ್ತೀರಿ ಅಂತ ಅವರು ತಂದೆ ಭಾಗವತ ಶ್ಲೋಕ ಬಾಯ್ಪಾಠ ಮಾಡಿದ್ರೆ ಕೋಡ್ಬಳಿ ಕೊಡ್ತಾ ಇದ್ರಂತೆ ಇನ್ನು ಇವರು ತಂಟೆ ಎಲ್ಲ ಬಹಳ ಜಾಸ್ತಿ ಅಂತ ಹುಡುಗರದು ಅವಾಗ ಒಂದು ಸಲ ಅವರು ಗಂಧ ತೆಗಿತ ಆ ಗಂಧದ ಕೊರಡೆ ಹಾಕಿ ಹೊಡೆದ್ರಂತೆ ಹುಡುಗರಿಗೆ ದೂರದಿಂದ ಸಿಟ್ಟು ಬಂದು ಯಾರೊಬ್ರು ಆಚಾರು ಒಳಗೆ ಬರ್ತಾ ಇದ್ರು ಅವರೇ ಪೆಟ್ಟಾಯ್ತು ಇವರು ತಂದೆ ಹೇಳಿದ್ರಂತೆ ಹುಡುಗರಿದ್ದಮ್ಮ ನೀವು ಸ್ವಲ್ಪ ನೋಡ್ಕೊಂಡು ಬರಬೇಕಲ್ಲ ಹುಡುಗರು ಬೀಳ್ತಾ ಇರ್ತೇವೆ ಎಲ್ಲ ನಾವೆಲ್ಲ ನಗ್ತಾ ಇರೋದು ಯಾಕೆ ಹಿಡ್ದೆ ದೊಡ್ಡವರವರು ಅವರ ಜೀವನದ ಘಟನೆಗಳೆಲ್ಲ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ರು ನಮ್ಮ ದುಗುಡಗಳನ್ನೆಲ್ಲ ಪರಿಹಾರ ಮಾಡುತ್ತಾ ಇದ್ರು ಧೈರ್ಯ ತುಂಬುತ್ತಾ ಇದ್ರು ಭಾಗವತದಲ್ಲಿ ಕೃಷ್ಣ ಮಥುರೆಗೆ ಹೋಗುವಾಗ ಆ ಗೋಪಿಕಾಸ್ತುರಿಯರೆಲ್ಲ ಅತ್ತತ್ತು ನಾವು ನೋಡಿಲ್ಲ ಆದರೆ ಒಂದು ನೋಡಿದ್ವಿ ನಾವು ಪ್ರತಿ ವರ್ಷ ಶ್ರೀಗಳವರು ಬರಬೇಕು ಮಧ್ವನವಮಿ ಕಾಲಕ್ಕೆ ಅವರು ಊರಿಗೆ ಹೋಗೋ ಕಾಲ ಬರೋ ಕಾಲಕ್ಕೆ ಎಲ್ಲರಿಗೂ ಆನಂದ ಊರಿಗೆ ಹೋಗೋ ಕಾಲಕ್ಕೆ ನಾನು ಮಾತ್ರ ಅಲ್ಲ ಪ್ರತಿಯೊಬ್ಬರು ಗಂಡು ಹೆಣ್ಣು ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ರು ಸ್ವಾಮಿಗಳು ಊರಿಗೆ ಹೋಗ್ತಾ ಇದ್ದಾರೆ ಅಂದರೆ ಅಷ್ಟು ದುಃಖ ಪಡ್ತಾ ಇದ್ರು ಅಷ್ಟು ಪ್ರೀತಿ ಸ್ವಾಮಿಗಳಿಗೆ ಪ್ರತಿಯೊಬ್ಬರ ಮೇಲೆ ಅಷ್ಟು ಪ್ರೀತಿ ಶಿಷ್ಯರ ಮೇಲೆ ಏನು ಹೇಳಲಿಕ್ಕೆ ಸಾಧ್ಯ ವಿಷಯವೇನೋ ನನ್ನ ಕೊಟ್ಟಿದ್ದು ಅವರ ವಾತ್ಸಲ್ಯ ಅಂತ ಅದು ಬಾಯಿಂದ ಹೇಳಲಿಕ್ಕೆ ಬರ್ತಾ ಇಲ್ಲ ಅನುಭವಿಸಬೇಕಷ್ಟೆ ಅವರ ಅನುಗ್ರಹ ಆಯಿತು ಅವರ ಅನುಗ್ರಹದಿಂದಲೇ ನಾನು ವಿಶೇಷವಾಗಿರತಕ್ಕಂಥ ದಾಸದೀಕ್ಷೆಯನ್ನ ಅವರ ಹತ್ರ ಪಡೆದೆ ನನಗೆ ದಾಸದೀಕ್ಷಾ ಅಂದ್ರೆ ತುಂಬಾ ಇಷ್ಟ ಇತ್ತು ಶ್ರೀಗಳವರತ್ರ ಹೋಗಿ ಕೇಳಿದೆ ಚಿಕ್ಕ ಹುಡುಗ ಸ್ವಾಮಿ ನನಗೆ ದಾಸದೀಕ್ಷೆ ಆಗಬೇಕು ಅವಾಗ ಅವರಂದ್ರು ಎಲ್ಲ ಪ್ರಸ್ಥಾನತ್ರ ಎದ್ದು ಶಾಂತಿ ಪಾಠ ಆದರೂ ಆಗಿರ್ಬೇಕು ಚೂರಾದ್ರೂ ಇರಬೇಕು ಹಾಡು ಬರಲಿಕ್ಕೆ ಬರಬೇಕು ನಿಂಗೇನು ಬರುತ್ತೆ ಹೇಗ್ ಕೊಡ್ಲಿ ಅಂದ್ರು ನಂಗೆ ಗೊತ್ತಿಲ್ಲ ಹಾಡು ಬರಲಿಕ್ಕೆ ನಂಗೆ ಗೊತ್ತಿಲ್ಲ ಅವಾಗ ಕನಕದಾಸರ ವಿಶೇಷವಾಗಿ ನಾನು ಚಿಂತನೆ ಮಾಡುತ್ತಾ ಇದ್ದೆ ನರಹರಿ ಕೇಶವ ಅಂತ ಯಾಕೋ ಅಂಕಿತ ಸ್ಫೂರ್ತಿ ಆಯಿತು ಆ ಅಂಕಿತದಿಂದ ಒಂದು ನಲವತ್ತು ಹಾಡಾಯಿತು ಶ್ರೀಗಳವರು ಸನ್ನಿಧಾನಕ್ಕೆ ಹೋಗಿ ತೋರಿಸಿದ್ದೆ ನಾನು ಅವಾಗ ಶ್ರೀಗಳವರು ಬಾ ನವರು ನಾನಕ್ ಬಾ ಅಲ್ಲಿ ನಾವು ಅನುಗ್ರಹ ಮಾಡ್ತೀವಿ ಅಂಕಿತ ಕೊಡ್ತೀವಿ ಬಾ ಅಂತ ಅವಾಗ ನಾನು ನಮ್ಮಮ್ಮ ಹೋದು ಮೊದಲು ಬಾರಿ ವ್ಯಾಸರಾಹರ ದರ್ಶನ ಅಲ್ಲಿ ಹೋಗಿದ್ದು ಹೋದಾಗ ಸ್ವಾಮಿಗಳಲ್ಲಿ ಕೂತಿದ್ದಾರೆ ನಮಸ್ಕಾರ ಮಾಡಿದೆ ಸ್ವಾಮಿ ಅಂಕಿತ ಕೊಡ್ತೀನಿ ಅಂತ ಹೇಳಿದ್ದೀರಿ ನೋಡೋಣ ಅಂದ್ರು ಅಯ್ಯೋ ಇಷ್ಟು ದೂರ ಬಂದ್ವಿ ಸ್ವಾಮಿಗಳು ನೋಡೋಣ ಅಂದ್ಬಿಟ್ರಲ್ಲ ಅವಾಗ ತುಂಬಾ ದುಃಖ ಬಂತು ವ್ಯಾಸರಾಯರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇದ್ದೆ ಯಾಕೋ ಗುರುಗಳು ಹೀಗೆ ಉದಾಸೀನವಾಗಿ ಹೀಗಂದ್ರಲ್ಲ ಇನ್ನ ಆಸೆ ಅಲ್ಲಿರೋ ಆಚಾರನೆಲ್ಲ ಕೇಳಿದೆ ಪುರೋಹಿತರಿದ್ರು ಅಲ್ಲ ಇದನ್ನು ಹೋಮ ಮಾಡಿಸ್ತಾರಂತಲ್ವಾ ವಿಶೇಷವಾಗಿರತಕ್ಕಂತ ಹೋಮ ಮಾಡಿಸಿ ಎಲ್ಲ ನಮಗೆ ಅಂಕಿತ ಕೊಡ್ತಾರಂತಲ್ವಾ ಅಂದ್ರೆ ಅದಕ್ಕೆ ಅವರೊಂದು ಈ ಕಾಡು ಗುಡ್ಡದಲ್ಲಿ ಕೂತ್ಕೊಂಡು ನಿಮಗೆ ಹೋಮ ಎಲ್ಲ ಯಾರ್ ಮಾಡಿಸ್ತಾರೆ ನಾಳೆ ಕರೀತಾರೆ ಒಂದು ಹೆಸರು ಕೊಡ್ತಾರೆ ಒಂದು ಅಗ್ಗಿಷ್ಟಿಗೆಯಲ್ಲಿ ಮುದ್ರೆ ಕಾಸಿ ಚುಚ್ತಾರೆ ಇಷ್ಟೇ ಹೋಗಯ್ಯ ಸರಿ ಆಯಿತು ಅಷ್ಟರೊಳಗೆ ಸ್ವಾಮಿಗಳಲ್ಲಿ ಸ್ನಾನಕ್ಕೆ ಹೋಗಿದ್ರು ಸಂಜೆಗೆ ಪಾಂಡು ಅಂತ ನಮ್ಮ ಮಾನಕರಿ ಶ್ರೀನಿವಾಸಚಾರ ಅಕ್ಕನ ಮಗ ನಾವೆಲ್ಲ ಒಂದೇ ಕುಟುಂಬದಂತೆ ಹುಲಿಕುಂಠಾಚಾರರ ಶಿಷ್ಯರು ನಾವು ಅವರು ಆ ಹುಡುಗ ಸ್ವಾಮಿಗಳಿಗೆ ನೀರು ಹಾಕ್ಲಿಕ್ಕೆ ಅಲ್ಲಿ ಹೋಗಿದ್ದ ಸ್ನಾನಕ್ಕೆ ಓಡಿ ಬಂದು ಹೇಳಿದ ನಾನು ವ್ಯಾಸರಾದರೆ ಮುಂದೆ ಕೂತ್ಕೊಂಡು ಕಣ್ಣೀರಿಲ್ಲಿ ಭಜನೆ ಮಾಡ್ತಾ ಇದ್ದೆ ಅವಾಗ ಹೇಳಿದ ಸ್ವಾಮಿಗಳು ಹೇಳಿದ್ದಾರೆ ಆಚಾರ್ಯಗೆ ನಾಳೆ ಬೆಳಿಗ್ಗೆ ಆ ಹುಡುಗನು ಸರಿ ದೊಡ್ಡ ಪಟ್ಟಿ ಇಷ್ಟೆಲ್ಲ ಹೋಮಗಳಾಗಬೇಕು ಶ್ರೀ ಸೂಕ್ತ ಹೋಮ ಬೃಹತ್ ಸೂಕ್ತ ಹೋಮ ಅಂಬರಣಿ ಸೂಕ್ತ ಹೋಮ ಎಲ್ಲ ಹೋಮಗಳು ನಮಗೆ ಗೊತ್ತೇ ಇಲ್ಲದು ಇವೆಲ್ಲ ಆಗಿ ಅವ್ನ ಸರಿ ದಾನ ಕೊಡಿಸಿ ಕರ್ಕೊಂಡ್ ಬರಬೇಕು ಅಂತ ಯಾವ ವ್ಯಕ್ತಿ ಆದರೆ ಇಲ್ಲಿ ಏನು ಹೋಮ ಇಲ್ಲ ಅಂತ ಹೇಳಿ ಹೇಳ್ಸಿ ಅಂದಿದ್ರು ಆಚಾರ್ಯ ಅವರೇ ಓಡಿ ಬಂದ್ರು ಏಯ್ಯಪ್ಪ ಸ್ವಾಮಿಗಳು ಹೇಳಿದ್ದಾರು ಮಾಡ್ಬೇಕಂತುನೋ ಅಂತ ಹೇಳಿ ದರ್ಭೆಗಳು ತರ್ಲಿಕ್ಕೆ ಬಾ ಅಂತ ಕರ್ಕೊಂಡೋದ್ರು ದಾತರಾಯರ ಮಾತ್ರ ನೆನಪಾಯಿತು ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇನು ಇನ್ನೇನು ಆನಂದ ಆಯಿತು ಮಾರನೇ ದಿನ ಎಲ್ಲ ಹೋಮ ಹವನ ಎಲ್ಲ ಆಯಿತು ಜೀವನದಲ್ಲಿ ಅಷ್ಟು ಹೋಮ ಹವನ ನಾವೆಲ್ಲ ಮಾಡಿದವರಲ್ಲ ನಾವಂತೂ ಮಾಡಿಲ್ಲ ನಮ್ಮ ಸರಿ ಸ್ವಾಮಿ ಮಾಡಿಸಿದರು ಎಲ್ಲಾ ದಾನ ಪಂಡಿತರಿಗೆ ದಾನ ಕೊಡಿಸಿದರು ನಂತರ ವಿಶೇಷವಾಗಿ ವ್ಯಾಸರಾಜರ ಎದುರಿಗೇನೆ ಅಂಕಿತವನ್ನು ಪ್ರಧಾನ ಕೊಟ್ಟರು ವಿಶೇಷವಾಗಿ ಎಲ್ಲ ವೇದ ಘೋಷ ಆಗ್ತಾ ಇದೆ ನಮಗೆ ಸಂಭ್ರಮ ಎಂದು ನೋಡಿಲ್ಲ ಸುತ್ತು ಬ್ರಾಹ್ಮಣರು ವೇದ ಘೋಷ ಮಾಡ್ತಾ ಇದ್ದಾರೆ ನಾನು ನಮಸ್ಕಾರ ಮಾಡ್ ನನಗೆ ನಮಸ್ಕಾರ ಮಾಡಬೇಕು ಅಂತ ತಲೆಗೆ ಬರ್ತಾ ಇಲ್ಲ ಭಯ ಇದ್ರು ಲೇ ಮಾಡೋ ನಮಸ್ಕಾರ ಆಗ್ತದೆ ಅವರ ಒಂದೊಂದು ಮಾತು ತಲೆಯಲ್ಲಿ ಹಾಗೆ ಮುದ್ರೆ ಆಗಿದೆ ದಡ್ಡ ನಮಸ್ಕಾರ ಮಾಡಲಿಕ್ಕೂ ಗೊತ್ತಿಲ್ಲ ನಮಸ್ಕಾರ ಮಾಡಿದೆ ತಲೆ ಮೇಲೆ ಕೈಗಿಟ್ಟರು ಆಶೀರ್ವಾದ ಮಾಡಿ ಅಂಕಿತವನ್ನ ಕೊಟ್ಟರು ಮಹಾಮಂತ್ರ ಉಪದೇಶ ಕೊಟ್ಟರು ಮಹಾಮಂತ್ರ ಉಪದೇಶವನ್ನು ಕೊಟ್ಟರು ಕೊಟ್ಟ ಮೇಲೆ ಇನ್ನೂ ಆವಾಗ ಕ್ರಾಫ್ ಇಟ್ಟುಕೊಂಡಿದ್ದೆ ಸ್ವಲ್ಪ ಪಾಲಿಟೆಕ್ನಿಕ್ ಓದ್ತಾ ಇದ್ದೆ ಎಲ್ಲ ಇತ್ತು ಲೌಕಿಕದ್ದು ಅವಾಗ ಹೇಳಿದ್ರು ಇವಾಗ ಹಿಂಗಿದ್ದಾನೆ ಇವನು ಇಂಥ ಮಾತು ನಾಳೆ ವಿಶೇಷವಾಗಿ ಅವನು ಒಳ್ಳೆ ದಾಸನಾಗ್ತಾನೆ ಎಲ್ಲ ಬಿಟ್ತಾನೆ ಪೂರ್ಣ ಶಿಖಾ ಬರುತ್ತೆ ಅವನಿಗೆ ಚೆನ್ನಾಗಿರುತ್ತಾನೆ ಅಂತ ಆಶೀರ್ವಾದ ಮಾಡಿದರು ಅವರ ಮಾತಿನಂತೆ ಆಯ್ತೆಲ್ಲ ಅವರ ಮಾತಿನಂತೆ ನನ್ನ ಜೀವನ ಎಲ್ಲ ನಡೀತು ಅಷ್ಟೇ ಅಲ್ಲ ನಂತರ ನಾನು ದಾಸದೀಕ್ಷಾ ಕೊಡ್ತಾ ಇದ್ದಾರೆ ಮಂತ್ರೋಪದೇಶ ಕೊಡ್ತಾ ಇದ್ದಾರೆ ನನ್ನ ಕಣ್ಣು ಅವರ ಕೊರಳಲ್ಲಿದ್ದ ತುಳಸಿ ಮೇಲೆ ಮಣಿ ಮೇಲೆ ಇತ್ತು ದೊಡ್ಡ ದೊಡ್ಡ ಹವಳದ್ದು ಸರ ತುಳಸಿ ಮಣಿಗಳಿಗೆ ಆ ದೊಡ್ಡ ದೊಡ್ಡ ಹವಳಗಿತ್ತು ಅದು ನೋಡಿ ನಂಗೆ ಬೇಕು ಅಂತ ಯಾರು ಕೊಡುತ್ತಾರೆ ನಂಗೆ ಗೊತ್ತಿಲ್ಲ ಸರದ ಹಿನ್ನೆಲೆ ನಮಸ್ಕಾರ ಮಾಡಿದೆ ನಮ್ಮ ತಲೆಯಲ್ಲಿ ಚೂಡುಗಿದ್ದಾಗಲಿಂದ ರಘುತ್ತಮರ ಹತ್ತರೆ ಕರ್ನೂಲಲ್ಲಿ ರಘುತ್ತಮರು ಸೇವಾ ಮಾಡಿ ಅಭ್ಯಾಸ ಏನ್ ಅಂದುಕೊಂಡ್ರು ಅನುಗ್ರಹ ಆಗ್ತಾ ಇತ್ತು ಅದು ನಾನು ಅಂದುಕೊಂಡೆ ಅಲ್ಲಿ ನಮಗೆ ಹುಡುಗರಿದ್ದಾಗ್ಲಿಂದ ನಮಗೆ ಅಲ್ಲಿ ಆ ಹತ್ರ ಎಲ್ಲ ಅವರು ಕೊಡ್ತಾರಪ್ಪ ವ್ಯಾಸರಾಜರ ಹತ್ರ ಮೊದಲ ಸಲ ಬಂದಿದ್ದೀನಿ ನಾನು ಏನು ಕೊಡ್ತಾರೋ ಏನೋ ಗೊತ್ತಿಲ್ಲ ನನಗಂಥದ್ದು ಬೇಕ ಅನ್ನಿಸ್ತಾ ಇದೆ ಅಂದುಕೊಂಡೆಷ್ಟೇ ಕೊಟ್ಟರು ಅಂಕಿತ ನಮಸ್ಕಾರ ಮಾಡ್ತಾ ಇದ್ದೇನೆ ತಲೆ ಮೇಲೆ ಕೈ ಇಟ್ಟರು ಏನು ಸ್ಫೂರ್ತಿ ಬಂತು ಗೊತ್ತಿಲ್ಲ ಅವರ ಕೊರಳಲ್ಲಿ ನಾನು ಬಯಸಿದ ತುಳಸಿ ಸ್ವರ ಇತ್ತಲ್ಲ ಅದನ್ನು ತೆಗೆದು ನನ್ನ ಕೊರಳಲ್ಲಿ ಹಾಕಿದರು ನನಗೆ ದಿಗ್ಭ್ರಮೆ ದಿಗ್ಭ್ರಮೆ ನಮ್ಮಂಥವ್ರಿಗೆ ಏನೋ ಸಣ್ಣವರು ನಾವು ಮೊದಲ ಬಾರ ಬಂದಿದ್ದೀವಿ ನನಗ್ ಗೊತ್ತಿದ್ದಿಲ್ಲ ಆ ತುಳಸಿ ಮಣಿಗಾಗಿ ತುಂಬಾ ಜನ ಕಾದುಕೊಂಡಿದ್ರು ವಿದ್ಯಾ ವಾಚಸ್ಪತಿಗಳೇ ಅದರನ್ನ ಅವರ ಹತ್ರ ನಂಗ್ ಬೇಕು ಅಂತ ಹೇಳಿದ್ರಂತೆ ಕೃಷ್ಣಾಚಾರ್ಯರು ಶ್ರೀಪಾದ ಪುತ್ರ ಪೂರ್ವಾಶ್ರಮ ಪುತ್ರರು ಅವರು ಕೇಳಿದ್ರಂತೆ ನಂಗೆ ಅದು ಅಂತ ನಂಗೇನು ಗೊತ್ತಿಲ್ಲ ನಾನು ಯಾವುದೋ ಗಿಡ ಸೊಪ್ಪು ಅಲ್ಲಿ ಬಂದಿದ್ದೇನೆ ಕೊರಳಲ್ಲಿ ಹಾಕಿದರು ಏನು ಹೇಳಬೇಕು ಆನಂದ ಸಂಭ್ರಮ ಅವತ್ತು ರಾತ್ರಿ ಅವರ ಪಾದ ಸೇವಾ ಮಾಡತಾ ಇದ್ರೆ ವಿದ್ಯಾಸಾಗರ ತೀರ್ಥರು ಅವಾಗ ವೆಂಕಟೇಶ್ಚಾರ ಅಂತ ಆಗಿದ್ರು ರಾತ್ರಿ ಹೇಳಿದರು ಶ್ರೀನಿವಾಸನಿಗೆ ತುಂಬಾ ಅನುಗ್ರಹ ಮಾಡಿಬಿಟ್ಟಿದ್ದೀರಿ ಅಂದ್ರೆ ಆಗ ಶ್ರೀಗಳವರು ಏನು ಹೇಳಬೇಕು ಅವನ ನಮಸ್ಕಾರ ಮಾಡಿದಾಗ ಇಷ್ಟೇ ಅವರು ಫ್ರಾಂಕ್ ಆಗಿ ಹೇಳ್ತಾ ಇದ್ರು ಅವನ ನಮಸ್ಕಾರ ಮಾಡಿದಾಗ ನಮ್ಮ ದೃಷ್ಟಿ ಯಾಕೋ ವ್ಯಾಸರಾಜರ ವೃಂದಾವನ ಮೇಲೆ ಬಿತ್ತು ಸ್ಫೂರ್ತಿ ಆಯಿತು ಕೊಟ್ಟ್ರಿ ವ್ಯಾಸರಾಜರ ಪ್ರೇರಣೆ ಅದು ಅಂತ ಹೇಳಿಬಿಟ್ಟು ನನಗೆ ದಂಗು ಆಯ್ತು ನಾನು ಹೇಳಿದ್ದಲ್ಲಷ್ಟೇ ಅಷ್ಟೇ ಅಂದುಕೊಂಡದ್ದು ರಘುತ್ತಮ ರತ್ತರಾದರೆ ನಾನು ಕೇಳಿದ್ದೆಲ್ಲ ಕೊಡ್ತಾ ಇದ್ರು ದಾಸರಾಜರು ಹೇಗೋ ಬೇಡಿದ್ದು ಕೊಡ್ತಾರೋ ಇಲ್ಲೋ ಚಿಕ್ಕ ಹುಡುಗ ಗೊತ್ತಿಲ್ಲ ಕೇಳಿಕೊಟ್ಟೆ ಕೊಟ್ಟೆ ಬಿಟ್ಟು ಇಂಥ ಪರಮಾನುಗ್ರಹ ಮಾಡಿದರು ಅವರ ಅನುಗ್ರಹದಿಂದ ಬದುಕಿದ್ದೇನೆ ನಾನು ಅವರ ಅನುಗ್ರಹದಿಂದಲೇನೆ ನಾನು ವಿಶಾಖಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮಾಡುವಾಗ ಒಂದು ದಿನ ನನಗೆ ಸ್ವಪ್ನದಲ್ಲಿ ಶ್ರೀಗಳು ಅವರು ಬಂದಿದ್ದಾರೆ ಅವರ ಮುಖದಲ್ಲಿ ತುಂಬಾ ಕಳಕಳಿ ಇದೆ ಎರಡೂ ಕೈ ಎತ್ತಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಚೆನ್ನಾಗಿರಪ್ಪ ಬೆಳಿಗ್ಗೆ ಹೇಳುತ್ತೇನೆ ಯಾಕೆ ನಾನೇನು ಕೇಳ್ಕೊಂಡಿಲ್ಲಲ್ಲ ಶ್ರೀಪಾದಂಗಳವರು ಯಾಕೆ ಬಂದ್ರು ಅಂತ ನಮಸ್ಕಾರ ಮಾಡಿಕೊಂಡೆ ಅವತ್ತು ಮಧ್ಯಾಹ್ನ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಫ್ಯಾಕ್ಟ್ರಿಗೆ ನನ್ನ ಪಕ್ಕದಲ್ಲೇ ದೊಡ್ಡ ಲಾರಿ ಬರ್ತಾ ಇದೆ ನಾನು ಹೋಗ್ತಾ ಇದ್ರೆ ವೇಗವಾಗಿ ಅವನು ಸಿಗ್ನಲ್ ಕೊಡದೆ ಸಡನ್ ಆಗಿ ಟರ್ನ್ ಮಾಡಿಬಿಟ್ಟ ನಾನು ದಿಕ್ಕು ತೋಚದೆ ಆ ರೋಡ್ ಡಿವೈಡ್ ರೈಲಿಂಗ್ ಇರುತ್ತಲ್ಲ ಗಾಡಿ ರನ್ನಿಂಗ್ ಗಾಡಿ ಬಿಟ್ಟು ಅದನ್ನು ಹಿಡ್ಕೊಂಡ್ ಬಿಟ್ಟೆ ಆದರೂ ಬಿದ್ದೆ ಎಲ್ಲಿ ಬಿದ್ದೆ ಅಂದ್ರೆ ಸರಿಯಾಗಿ ಅವನು ಬ್ರೇಕ್ ಹಾಕಿದ್ದಾನೆ ಟೈರ್ ಕೆಳಗೆ ನನ್ನ ತಲೆ ಇದೆ ಅವನು ಇಳಿದು ಬಂದು ಇದ್ದಾನೆ ನಿಮಗೆ ಏನೋ ದೇವನ ಅನುಗ್ರಹ ಇದೆ ಬದುಕಿದ್ದೀರಾ ಆವಾಗ ನೆನಪಾಯಿತು ಯಪ್ಪ ಗುರುಗಳ ಅನುಗ್ರಹ ಇವತ್ತು ಸ್ವಪ್ನದಲ್ಲಿ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ಬದುಕಿದ್ದೇನೆ ಹಾಗೆ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಾಗ ಮೂರನೇ ಅಂತಸ್ತಿನಿಂದ ಬಿದ್ದು ಬಿಟ್ಟಿದ್ದೇನೆ ಅರ್ಧ ನೇತಾಡತಾ ಇದ್ದೇನೆ ಅವತ್ತು ಹಾಗೆ ಅನುಗ್ರಹ ಮಾಡಿದ್ದಾರೆ ಸ್ವಪ್ನದಲ್ಲಿ ನೇತಾಡತಾ ಇದ್ದೇನೆ ಯಾರು ಎಬ್ಬಿಸಿದ್ದಾರೆ ಮಾರನೇ ದಿನ ಅಂಥದ್ದೇ ಸ್ಥಳದಲ್ಲಿ ಒಬ್ಬ ಬಿದ್ದ ಬಿದ್ದು ತಲೆಯಲ್ಲಿ ಬೋಲ್ಟ್ ಒಳಗೆ ಹೋಗಿ ಬಿಟ್ಟಿದೆ ಅವನಿಗೆ ಆಪರೇಷನ್ ಆಗ್ತಾ ಇದೆ ರಾತ್ರಿಯಲ್ಲ ಅಲ್ಲಿ ಇದ್ದು ಬರ್ತಾ ಇದ್ದೇನೆ ಬರುವಾಗ ರಾಯರಿಗೆ ನಮಸ್ಕಾರ ಮಾಡ್ತೇನೆ ನೆನಪಾಗ್ತಾ ಇದೆ ನನಗೆ ನಾನು ಬಿದ್ದು ಬೀಳ್ತಾ ಇದ್ದೆ ಶ್ರೀಗಳವರ ಆಶೀರ್ವಾದದಿಂದ ಬದುಕಿದ್ದೇನೆ ಒಂದು ಎರಡು ಕ್ಷಣ ಕ್ಷಣಕ್ಕೂ ನಮ್ಮನ್ನು ಕಾಯ್ತಾ ಇದ್ದಾರೆ ಈಗಲೂ ಕಾಯ್ತಾ ಇನ್ನು ಅವರ ಶಿಷ್ಯ ವಾತ್ಸಲದ ಬಗ್ಗೆ ಇನ್ನೇನು ಹೇಳಲಿ ಇನ್ನ ಅನೇಕ ಜನ ಶಿಷ್ಯರು ಇದ್ದಿರಬಹುದು ನೂರಾರು ಜನ ಅವರಿಗೆ ಎಲ್ಲರ ಬಾಯಲ್ಲಿ ನಾನು ಕೇಳಿದ್ದಿಷ್ಟೆ ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಾರೆ ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಾರೆ ಅವರ ಪ್ರೀತಿಯನ್ನು ಪಡ್ಕೊಂಡವರು ದಾಸರಾಜರ ಸಿಂಹಾಸನದಲ್ಲಿ ಅದ್ಭುತವಾಗಿ ಮರೆದಂತಹ ವ್ಯಕ್ತಿ ನಮ್ಮ ಗುರುಗಳವರು ಅವರ ಬಗ್ಗೆ ಇನ್ನೇನು ಹೇಳಲಿ ಪ್ರತಿಯೊಬ್ಬರಿಗೂ ಆ ಕರ್ನೂಲ್ನಲ್ಲಾಗಲಿ ಅನಂತಪುರದಲ್ಲಾಗಲಿ ಎಲ್ಲೆಲ್ಲಿ ಹೋಗಲಿ ಶ್ರೀಗಳವರ ಬಗ್ಗೆ ಎಲ್ಲರೂ ಹೇಳೋದೆ ಅನೇಕ ಜನ ಬಡಬಗ್ಗರನ್ನು ಉದ್ಧಾರ ಮಾಡಿದರು ವಿಶೇಷವಾಗಿರತಕ್ಕಂಥ ಅವರ ಅನುಗ್ರಹ ಪಡೆದು ಅನೇಕ ಜನರಿಗೆ ಬಾಯಿ ಇಲ್ಲದವರಿಗೆ ಬಾಯಿ ಬಂತು ಶಿಷ್ಯರಿಗೆ ಅನೇಕ ಜನಕ್ಕೆ ಶಾಸ್ತ್ರಜ್ಞಾನ ಬಂದಿದೆ ಪೂರ್ಣಾನುಗ್ರಹ ಮಾಡಿದ್ದಾರೆ ಅವರು ಇಷ್ಟಂತೂ ಸತ್ಯ ಜ್ಞಾನಿಗಳು ದೊಡ್ಡವರು ಯಾರೋ ಬಂದಿದ್ದಾರೆ ಒಬ್ಬರಿಗೆ ಹೈದರಾಬಾದಿನಲ್ಲಿ ಅವರು ನನ್ನ ಜೊತೆಗೆ ಹಂಚಿಕೊಂಡದ್ದು ಇವರ ಬಗ್ಗೆ ಏನು ನಾನಾ ರೀತಿಯಾಗಿ ಮಠಮಠಗಳ ನಾನಾ ರೀತಿಯಾಗಿ ಏನು ನಡೀತಾ ಇರುತ್ತೆ ಅಂತಹ ಕಾಲಕ್ಕೆ ಇವರ ಬಗ್ಗೆ ಯಾರೋ ಏನೋ ಮಾತಾಡ್ತಾ ಇದ್ರೆ ಅವರು ಅವರ ಸ್ವಪ್ನದಲ್ಲಿ ಯಾರೋ ಜ್ಞಾನಿಗಳು ಬಂದಿದ್ದಾರೆ ಹೇಳತಾ ಇದ್ದಾರಂತೆ ಅವರ ಬಗ್ಗೆ ಚಕಾರ ಎತ್ತಬೇಡ ದೊಡ್ಡವರು ಬಂದಿದ್ದಾರೆ ಸಾಧನೆ ಮಾಡಿಕೊಳ್ಳಿಕ್ಕೆ ಅವರ ಕಾಲು ಹಿಡಿ ಅಂತ ಹೇಳಿದ್ದಕ್ಕೆ ಮಾರಿನ ಹೋಗಿ ಅವರ ಕಾಲು ಹಿಡಿದು ಹತ್ತು ಬಿಟ್ಟು ನನ್ನ ಸರಿ ಹಂಚಿಕೊಂಡ್ರು ಅವರು ನಂಬಬಹುದು ನಂಬದೇ ಇರಬಹುದು ಬೇರೆಯವರೆಲ್ಲ ನಮಗನವಸರ ನಮ್ಮ ಗುರುಗಳವರು ನಮ್ಮನ್ನು ಉದ್ಧಾರ ಮಾಡಿದ ಗುರುಗಳವರು ಅವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಅವರ ಉದ್ಧಾರ ಮಾಡಿದ ಅನೇಕ ಶಿಷ್ಯರಿದ್ದಾರೆ ಈಗಲೂ ಅವರನ್ನು ನೆನೆದು ನೆನೆದು ಕಣ್ಣೀರು ಹಾಕ್ತಾರೆ ಅಂಥವರಲ್ಲಿ ನಾನೊಬ್ಬ ಅವರ ಪಾದಾರವಿಂದಕ್ಕೆ ಸಾಷ್ಠಾಂಗ ನಮಸ್ಕಾರಗಳನ್ನು ಪುನಃಪುನಃ ಪುನಃ ಪುನಃ ಸಲ್ಲಿಸ್ತಾ ನನ್ನ ಎರಡು ವಾಕ್ ಕುಸುಮಗಳನ್ನು ಸಮರ್ಪಣೆ ಮಾಡುತ್ತಾ ಇದ್ದೇನೆ Sarikust nārpnest.